ಪ್ರಶಾಂತ್ ಪಿ ಕೆ ಅಂತ ಟೈಪ್ ಮಾಡಿ, ಪ್ರಶಾಂತ್ ಪಿ ಕೆ ಅಂತ ಟೈಪ್ ಮಾಡಿ. 444 444 888 888 888 4 8 4 8 9 8 9 8 3 0 3 0 2 2 0 0 ಅಂತ. ಇದಿಷ್ಟು ನಂಬರ್ ಹೇಳ್ಬಿಟ್ಟು ಕೇಳಪ್ಪ, ಪ್ರಶಾಂತ್ ಪಿ ಕೆ ನ ಟೈಪ್ ಮಾಡಿ 888 444 000 000 2 0 3 0 2 3 0 1 3 0 1 ಇದಕ್ಕೆ ಮೆಸೇಜ್ ಮಾಡಿ, ಇದಕ್ಕೆ ಮೆಸೇಜ್ ಮಾಡಿ, ವೋಟ್ ಮಾಡಿ. ಎವ್ರಿ ಮೆಸೇಜಿಗೆ ನೀನು 5 rupees ಕೊಡ್ತೀಯ ಅಂತೇಳಿ. ಅಲ್ಲ ಸರ್, ಅವ್ರು ಮೆಸೇಜ್ ಮಾಡಿದ್ರೆ 3 rupees ಕಟ್ ಆಗುತ್ತಲ್ವ ಸರ್? ನೀನು 2 rupees ಇಂಟ್ರೆಸ್ಟ್ ಎವ್ರಿ ಮೆಸೇಜ್ಗೆ. ಎವ್ರಿ ಮೆಸೇಜ್ 1 rupees. ಅವ್ರ ವ್ಯಾಲ್ಯೂ ಕಮ್ಮಿ ಮಾಡ್ತಾ ಇದ್ದೀನಿ ಕರ್ನಾಟಕ ಜನತೆ. ಎವ್ರಿ ಮೆಸೇಜ್ಗೆ 5 rupees ಕೊಡ್ತೀನಿ. ಎಸ್, ಎಕ್ಸಾಕ್ಟ್ಲಿ. ಇದರೊಂದಿಗೆ ಪ್ರಶಾಂತ್ ಕಮಿಟ್ ಆಗಿದ್ದಾರೆ. ನಿಮ್ಮ ಎಲ್ಲ 1 ಮೆಸೇಜ್ಗೂ ತಲಾ 1 ತಲೆಗೆ 5 rupees ಕೊಡಲಾಗಿ ಘೋಷಿಸಿದ್ದಾರೆ. ಇದರೊಂದಿಗೆ ಸರ್ ಏನು ಈ ಘೋಷಿಸ್ಬಿಡ್ತೀನಿ. ಆಮೇಲೆ ಕೇಳ್ ಯಾರ್ಯಾರ ಫೋನ್ ಹಾಕಿ ಕೇಳ್ತಾರೆ, ಎಲ್ಲೋ ಗೊತ್ತಿಲ್ಲ ಇಲ್ಲೋ ಹೇಳ್ಬಿಟ್ಟು ಯಾರೋ ಮನೆ ಹತ್ರಕ್ಕೆ ಅಂತ ಯಾರ್ಯಾರ ಕಾಲ್ ಮಾಡ್ತಾರೆ. ಸಾಂಗ್ ಆಡಿ ಏನು ಮಾಡೇ ಇಲ್ಲ ಇವ್. ನಾನು ಇಲ್ಲಿ ಹಿಂಗ ಹಾಕ್ಬಿಟ್ರೆ ಏಯ್ ಬಾರೋ ಏರಿಯಾಗೆ ಐತೆ ಅಂತ. ನಿಮ್ಮಂತವ್ರನ್ನೆಲ್ಲ ನಂಬ್ಕೊಂಡು ಒಬ್ಬ ಹೆಣ್ಮಗ್ಳು ಹೆಂಗ್ರಿ ಬರೋದು? ಹೆಣ್ಮಗ್ಳು ಮ್ಯಾಮ್, ಈಗ 5 rupees ಕೊಟ್ರೆ ಹೆಣ್ಮಗ್ಳು ಬರ್ತಾಳಲ್ಲ ಹಂಗಲ್ಲ. ಹಂಗಲ್ಲ ನೀವ್ ಹೇಳಿದ್ದು ಮ್ಯಾಮ್. ಎಲ್ಲ ಹೆಣ್ಮಕ್ಳಿಗೆ ಕ್ಷಮೆ ಇಲ್ಲಿ, ನಾನು ಹೇಳಿಲ್ಲ. ಆದ್ರೆ ತಪ್ಪಾಗಿ ನಿಮ್ಗೆ ಪೋಟ್ರೆ ನೀನೇ ಹೇಳಿರೋದ್ರಿಂದ ಬಿಟ್ಬಿಟ್ಟು ಹಾಕಿ ಅಂತ ಅದನ್ನ ಬಿಟ್ಟಿದ್ದಾರೆ. ಹಂಗಂದಿಲ್ಲ, ಈ ಬಿಟ್ಟು ಅದೇ ಅದನ್ನ ಬಿಟ್ಟು ಹಾಕ್ತೀವಿ. ದಯವಿಟ್ಟು ಕೂತ್ಕೊಂಡು ಮಾತಾಡಕ್ಕೆ ಕೂತ್ಕೊಳ್ಳಿ. ಎಸ್, ನಿಜವಾಗ್ಲು ಎಲ್ಲೋ ಒಂದ್ ಕಡೆ ಪ್ರಶಾಂತನ ಅಮಾಯಕತೆಯನ್ನ ನೀವು ದುರುಪಯೋಗ ಪಡಿಸ್ಕೊತಾ ಇದೀರಿ ಅಂತ ಅನ್ಸ್ತಾ ಇದೆ. ಹಾಗೇನಿಲ್ಲ, ಯಾಕಂದ್ರೆ ಒಂದ್ಸಲ ರಿವೈಂಡ್ ಮಾಡಿ ನೋಡಿ, ಅವನೇ ದುರುಪಯೋಗ ಮಾಡಿದ್ದು. ಈ ವೇದಿಕೆ ಮೇಲೆ ನೀವು ಅವನನ್ನ ಮದುವೆ ಆಗ್ತೀನಿ, ಮುತ್ ಕೊಟ್ರೆ ಇನ್ನೊಂದ್ ಕೊಡ್ತೀನಿ, ಇನ್ನೊಂದಾದ್ರೆ ಇನ್ನೊಂದ್ ಹಾಕ್ತೀನಿ, ಈ ಶೋ ಮುಗಿದ್ರೆ ಗೆದ್ರೆ ಮದ್ವೆ ಆಗ್ತೀನಿ ಅಂತ ಕಮಿಟ್ ಆಗಿದ್ರೆ ಇಲ್ವಾ? ಹೌದಾಗಿದೆ. ಅಲ್ಲಿಗೆ ಅಲ್ಲಿಗೆ ಅವನ್ ಎದ್ದಳು ಅಂತ ಇಷ್ಟೆಲ್ಲ ಆಗಿದ್ರು ಇನ್ನೂ ಶೋ ಮುಗ್ದಿಲ್ಲ. ಆಗ್ಲೇ ಬೇರೆ ಹುಡುಗನ ಜೊತೆ ನೀವು ಕಮಿಟ್ ಆಗಿದ್ದೀರ. ಇದು ಪ್ರಶಾಂತ್ಗೆ ಮಾಡ್ತಾ ಇರೋ ಅನ್ಯಾಯ. ಅವನ ಎದೆಗೆ ಚೂರಿ ಹಾಕಿ ಸುತ್ತಿರೋಂತ ಒಂದು ಈ ಒಂದು ಘಟನೆ ಹೇಗ್ ತಡ್ಕೊಂಡಿದ್ಯಾ ಪ್ರಶಾಂತ್? ಸರ್, ಇದು ನಿಜವಾಗ್ಲೂ ಆ ಮಾತೆ ಬರ್ತಿಲ್ಲ ಅವನಿಗೆ, ಮಾತೆ ಬರ್ತಿಲ್ಲ, ಆ ನೋವಿದೆ ಅವನಿಗೆ. ಸರ್, ನಾನು ಹೇಳ್ಬಿಡ್ತೀನಿ, ಹೇಳು. ಇದಕ್ಕೆ ಆ ನೋವು ನಿನ್ನಲ್ಲಿ ಇದೆ ಅನ್ನೋದು ನನಗೆ ಗೊತ್ತು. ಸರ್, ನೋವು ಮಾತಾಡ್ಬೇಕು, ನೋವನ್ನ ಒಳಗಿಟ್ಕೊಂಡ್ರೆ. ಸರಿ, ಹೇಳಲ್ಲ ಸರ್. ಸರ್, ಏನು ಗೊತ್ತಾ ಸರ್, ನನ್ ನಿಜ ಹೇಳ್ಬೇಕು ಅಂತಂದ್ರೆ ತುಂಬಾ ನೋವಾಯ್ತು. ಎಲ್ಲಿ? ಮನ್ಸಲ್ಲಿ ಸರ್. ಇದು ಸೀರಿಯಸ್, ನಗ್ಬೇಡ, ಎಮೋಷನ್ ಸರ್. ಒಬ್ಬ ಹುಡುಗ ಎಷ್ಟು ಡೀಪ್ ಆಗಿ ಒಂದ್ ಹುಡುಗಿನ ಲವ್ ಮಾಡ್ತಾನೆ, ನಾವು ಎಲ್ಲಾನು ಬಿಟ್ಟು ನಮ್ ದಿನನಿತ್ಯ ದೈನಂದಿನ ದಿನ ಇಲ್ಲ, ದೈನಂದಿನ ದಿನ. ಏನ್ ದೈನಂದಿನ ದಿನ ಅಂದ್ರೆ? ಸೀರಿಯಸ್ ಸರ್. ಸರ್, ನಾವು ಟ್ರೋಫಿ ಗೆದ್ದಿಲ್ಲ ಅಂದ್ರೆ ಸುಮ್ನೆ ಟ್ರೋಫಿ ಕೊಟ್ಬಿಡಿ ಸರ್ ಮದ್ವೆ. ಏನು ಪ್ರಶ್ನೆ ಅವ್ರನ್ನ ಕೇಳ್ತೇನೆ, ನೀವು ಅಮಿಕನ್ ಕೂತಿದ್ರೆ ಈಗ ಅಪ್ಪಿತಪ್ಪಿ ನೀವೇನಾದ್ರು ಟ್ರೋಫಿ ಗೆದ್ದಿಲ್ಲ ಅಂತಂದ್ರೆ ನಿಮ್ಮ ಮುಂದಿನ ನಡೆ ಏನು? ನಾನು ಅವ್ರ ಮನೆ ಅವ್ರ ಮನೆ ಹತ್ರನೇ ಹೋಗಿ ನಿಂತ್ಕೊಂಡ್ಬಿಡ್ತೀನಿ, ಕುಡ್ಕೊಂಡು ಕುಡ್ಕೊಂಡು. ಇನ್ನೇನು ಸರ್, ಒಂದು ಹುಡುಗನ್ ಭಾಳ ಆಳ್ಬಿಟ್ಟು ಇನ್ನೊಬ್ರ ಜೊತೆ ಹೋಗ್ಬಿಟ್ರೆ ಹೆಂಗ್ ಬಿಟ್ಬಿಡ್ತೀನಿ ನಾನು? ಕರ್ನಾಟಕದ ರಕ್ಷಣಾ ಮಹಿಳಾ ಸಂಘ, ದಯವಿಟ್ಟು ಇದನ್ನ ತೀವ್ರವಾಗಿ ಗಮನಿಸಬೇಕು. ನೀವು ಜೋಕ್ ಮಾಡಿದ್ರೆ ಕುಡ್ಕೊಂಡು ಹೋಗಿ ಗಲಾಟೆ ಮಾಡ್ತಾರೆ ಅಂತ ಒಂದು ನ್ಯಾಷನಲ್ ಟೆಲಿವಿಷನ್ ಅಲ್ಲಿ ಹೇಳ್ತಾರೆ. ಸುಮ್ಮನೆ ಓಪನ್ ಆಗಿ ಅದು ಒಂದು ಹುಡುಗಿ ಮನೆಗೆ ಕುಡ್ಕೊಂಡು ಹೋಗಿ ಅಂತೆಲ್ಲ ಹೇಳಿದಾನೆ. ಶೋಷಣೆಗೆ ಸಿದ್ಧ ಅಂತ ಹೇಳ್ತಾ ಇರೋ ಈ ತರ ಒಂದು
ಇದು ಆಕ್ಚುಲಿ ಇದು ಬರೀ ಪ್ರಶಾಂತ್ ಅಲ್ಲ, ಗಂಡು ಜಾತಿಗೆ ಅವಮಾನ ಇದೆ. ಸುಮ್ನೆ ಹೇಳಿದ್ದು, ನನ್ನ ಹತ್ರ ಹೆಣ್ಮಕ್ಳ ಮೇಲೆ ಒಂದು ಗೌರವ ಇದೆ. ನೀನ್ ಇದ್ರ ಸುಮ್ನೆ ಹೇಳಿ ಅವ್ರು ಮನೆಗೆ ಬಂದು ಸುಮ್ನೆ ಇಟ್ಟಿಗೆ ಕಟ್ಟೋಗ್ತಾರೆ. ಯಾರು ದಯವಿಟ್ಟು ಇಟ್ಟಿಗೆ ಕಟ್ಬೇಡಿ, ದಯವಿಟ್ಟು ಹೇಳಕ್ ಇಷ್ಟಪಡ್ತೀನಿ. ಕಟ್ಟ ಕಡಿಯೋದ ಕೇಳ್ತಾ ಇದೀನಿ, ಹೇಳಿ ಸರ್. ನನಗೆ ವಾಟರ್ ಹುಡುಗಬೇಕಂದ್ರೆ ಸುಂದರವಾಗಿ ಚೆನ್ನಾಗಿ ಕೂದಲ ಇತ್ತು ಚೆನ್ನಾಗಿ ಇರೋದನ್ನ ಹೇಳಿ ಪ್ರಶಾಂತ್. ಇದು ಕೂತುಗೂ ನಾನು ಇದ್ ಮಾಡಿಸ್ತಾ ಇದೀನಿ. ಏನು ಟ್ರೀಟ್ಮೆಂಟ್? ಕಸಿ. ಕಸಿ ಮಾಡಿಸೋದು ಅಂತಾರಲ್ಲ, ಗಿಡ ನೆಡತ್ತರ ಟ್ರೀಟ್ಮೆಂಟ್ ಮಾಡಿಸ್ತಾರೆ. ಪ್ರಶಾಂತ್ ಎಲ್ಲಿಂದ ಕಿತ್ ಹಾಕ್ತಾ ಇದ್ದಾರೆ? ಕಿತ್ ಎಲ್ಲೆಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಕಿತ್ ಎಲ್ ಕಿತ್ ಹಾಕ್ತಾರೆ. ಸ್ಟ್ರೈಟ್ ಆಗಿ ಯಾವತ್ತಾನ ಪ್ರಪೋಸ್ ಮಾಡಿದೀರ ಅವ್ರಿಗೆ? ಸ್ಟ್ರೈಟ್ ಆಗಿ ನಾನು ಅಂದ್ರೆ ಪ್ರಪೋಸ್ ಮಾಡಿದ್ದೀನಿ ತುಂಬಾ ಸತ್ತೆ, ಇಂಡೈರೆಕ್ಟ್ ಆಗಿ ಅಲ್ಲ. ಬಟ್ ಸ್ಟ್ರೈಟ್ ಆಗಿ ಎಲ್ಲ ರೆಡಿ ಆಗಿ ಬಂದು ಪ್ರಪೋಸ್ ಮಾಡೋಣ ಅಂತ. ಕಲರ್ಫುಲ್ ಅವಕಾಶ ಕೊಡ್ತಾ ಇದ್ದೀನಿ ನಿಮ್ಗೆ ಇವತ್ತು. ಓಕೆ ಸರ್, ಸ್ಟ್ರೈಟ್ ಆಗಿ ಪ್ರಪೋಸ್ ಮಾಡ್ಲ ಮಾಡ್ಲ ಸರ್? ಮಾಡ್ಲ ಮಾಡ್ಲ ಅಂದ್ರೆ ನಾನೇನ್ ಕುತ್ಕೊಂಡು ಮಾಡು ಮಾಡೋ ಸರ್? ನಾನು ಇನ್ನೇನು ಇಲ್ಲಿ ಆಂಕರ್ ಅನ್ಕೊಂಡಿದ್ದಿಲ್ಲ ಸರ್. ನಾರ್ಮಲ್ ಆಗಿ ಇರಕ್ಕೆ ಇಷ್ಟ ಇಲ್ಲ, ಏನಾದ್ರು ಗಿಫ್ಟು ಹಿಂಗೆ ಅಂತ ಹಿಂಗೆ ಹಿಂಗೆಲ್ಲ ಹಿಂಗೆ ಮಾಡಿ. ಆ ಪಂಚ ಆ ಶಾಲ್ ತಗೋ, ಅದೇನೇ ಗಿಫ್ಟ್ ಅನ್ಕೋ ಸರ್. ಅದೇ ರೇಷ್ಮೆ ಸೀರೆ ಅನ್ಕೋ. ಭಿಕ್ಷೆ ಬಿಡ್ದಂಗಿದೆ ಸರ್, ಹಿಂಗೆ ಇರ್ಬೇಕಾ ಸರ್? ನಿಜವಾದ ಸೀರೆ ತಂದ್ಕೊಡು, ಅವತ್ ನಾನ್ ತಕೊಂತೀನಿ. ಇಷ್ಟೆಲ್ಲ ಡೈಲಾಗ್ ಹೇಳಿದ್ ಏನಮ್ಮ ಮಾಡ್ತೆ? ಡೈಲಾಗ್ ಮಧ್ಯದಲ್ಲಿ ನೀನು ಒಂದ್ ಮಾತು ಹೇಳು, ನಿನಗೆ ಪ್ರಶಾಂತ್ ಪ್ರೀತಿ ಬೇಕಾ ಇಲ್ಲ ಅವನ ಹೆಣ ಬೇಕಾ? ಇನ್ನು ಏನೇನು ಮಾಡಿಸ್ತೀಯ ನಿನ್ನ ಹತ್ರ ಏನೇನಿದೆ ಎಲ್ಲ ಹೇಳ್ಬಿಡಿ, ಇರೋ ಸತ್ಯ. ಹುಡುಗಿ ಒಪ್ಕೊಂತ ಮಾಮೋಸ್ ಪೆಟ್ರೋಲ್ ಬಗ್ಗೆ ಏನೇನಿದೆ ಎಲ್ಲ ಹೇಳು. ಎಲ್ಲ ಇದೆ ನನ್ನ ಹತ್ರ, ಒಂದೊಂದು ಹಿಂಗೆ ಇದೆ. ಆಮೇಲೆ ಪೆಟ್ರೋಲ್ ಬಂಕ್ ಇದೆ, ಬಾರ್ ಇದೆ, ಆಮೇಲೆ 16 ಬಿಲ್ಡಿಂಗ್ ಇದೆ. ಎಷ್ಟು ಎಷ್ಟು? 16 ಬಿಲ್ಡಿಂಗ್ ಅಲ್ಲಿ, 16 ಮನೆ ಬಿಲ್ಡಿಂಗ್. ಹಣ ಅಂದ್ರೆ ಹೆಣನು ಬಾಯ್ ಬಿಡುತ್ತೆ. ನೀನ್ ಹೇಳು ಎಲ್ಲ ಇದೆ. ಇರೋದೇ ಇಲ್ವಲ್ಲೋ? ಇದೆ. ಅದೇ ಬುದ್ಧಿ ಕಣಪ್ಪ ಹೇಳಿದ್ದು. ಬುದ್ಧಿನೂ ಇದೆ, ಬುದ್ಧಿನೂ ಇದೆ, ಎಲ್ಲ ಇದೆ. ಇನ್ನೇನ್ ಬೇಕು? ನನ್ನ ಅಪ್ಪನ ಹತ್ರನೂ ಇದೆ. ಇವಾಗ ನಾನು ಗೆಲ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳಮ್ಮ, ಹೇಳಮ್ಮ. ನೀನ್ ಟ್ರೋಫಿ ಎತ್ಕೊಡು. ಇವಾಗ ಲವ್ ಯು ಹೇಳೋದಕ್ಕೆ ಯಶ್ ಅವ್ರನ್ನ ನೋಡಿದ್ಯಾ? ಯಶ್ ಅವ್ರು ಬಂದ್ರೆ ರಾಧಿಕಾ ಪಂಡಿತ್ ಅವ್ರಿಗೆ ಪ್ರಪೋಸ್ ಮಾಡ್ತಾರ ನೋಡಿದ್ಯಾ? ಹಂಗ್ ನಂಗೆ ಪ್ರಪೋಸ್ ಮಾಡಿ ನಾನು ಒಪ್ಕೊಂಡೆ. ಆದ್ರೆ ಅವ್ನು ಯಶ್ ಹಂಗಿಲ್ವಲ್ಲ, ನೀನ್ ರಾಧಿಕಾ ಪಂಡಿತ್ ಹಂಗಿಲ್ವಲ್ಲ, ನಾವು ನೋಡ್ಬೇಕಾದ ಕಣ್ಣಾರೆ ಅದು ಬೇಜಾರು. ಬೇಡ, ನೀನ್ ಹಿಂಗೆ ಮಾಡಪ್ಪ ಪ್ರಶಾಂತ್ ನಾಗಿ. ನನ್ನ ಬಳಿ ಒಂದು ಒಳ್ಳೆ ಉತ್ತರ ಇದೆ. ಪ್ರಶಾಂತ್ ಹಾಗೂ ಪಿ ಕೆ ಸುತ್ತ ಅನುಮಾನದ ಹುತ್ತ. ಪ್ರಶಾಂತ್ ಪ್ರೀತಿ ನಿಜಾನ ಇಲ್ಲ ಪಿ ಕೆ ಪ್ರೀತಿ ಸುಳ್ಳ, ಇದ್ರ ಬಗ್ಗೆ ಚರ್ಚಿಸೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನೀವಿಬ್ರು ನೋಡ್ತಾನೆ ಇರಿ, ನೀವಿಬ್ರಲ್ಲ ನೀವೆಲ್ಲರಿಗೂ ನೋಡ್ತಾನೆ ಇರಿ ಪ್ರಶಾಂತ್ ಸುತ್ತ ಅನುಮಾನದ ಹುತ್ತ. ಧನ್ಯವಾದಗಳು, ಧನ್ಯವಾದಗಳು.